ಪ್ರೀತಿ ವಿದ್ಯಾರ್ಥಿಗಳೇ, ತರಗತಿ ಒಂದು ವಿಷಯ ಕನ್ನಡ. ನಾವು ಹಿಂದಿನ ತರಗತಿಯಲ್ಲಿ ಕ ಇಂದ ಪಾವರೆಗಿನ ಗುಣಿತಾಕ್ಷರಗಳನ್ನ ಯಾವ ರೀತಿ ಬರೆಯುವುದು ಮತ್ತೆ ಓದುವುದು ಎಂಬುದನ್ನ ತಿಳಿದಿದ್ದೇವೆ. ಈ ದಿನ ಮುಂದಿನ ಕಾಗುಣಿತಾಕ್ಷರವಾಗಿರ್ತಕ್ಕಂತಹ ಹ ಗುಣಿತಾಕ್ಷರವನ್ನ ಯಾವ ರೀತಿ ಬರೆಯೋದು ಮತ್ತೆ ಓದುವುದು ಎಂಬುದನ್ನ ತಿಳಿಯೋಣ. ಎಲ್ಲರೂ ನಿಮ್ಮ ಕ್ಲಾಸ್ ವರ್ಕ್ ತಗೊಂಡು ಈಗ ನನ್ನ ಜೊತೆ ನೀವು ಕೂಡ ಬರೆಯಿರಿ. ಏನು ಗುಣಿತಾಕ್ಷರಗಳಂದ್ರೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಉಂಟಾಗುತ್ತವೆ. ಅಂದ್ರೆ ಆರಂಭ ಮಾಡೋಣ. ಯಾವ ಗುಣಿತಾಕ್ಷರವಾಗಿ ಕರೀತಾ ಇದ್ದೀವಿ? ಯಾವ ಗುಣಿತಾಕ್ಷರ, ಯಾವ ಅಕ್ಷರದ ಗುಣಿತಾಕ್ಷರ? ಫ. ಯಾವ ಅಕ್ಷರದ ಗುಣಿತಾಕ್ಷರ? ಫ. ಫ ಎಂಬ ವ್ಯಂಜನಕ್ಕೆ ಏನ್ ಬರುತ್ತೆ ಮೊದಲು? ಯಾವ ಅಕ್ಷರ ಬರುತ್ತೆ? ಸ್ವರ ಅಕ್ಷರ. ಯಾವ ಅಕ್ಷರ? ಸ್ವರ ಅಕ್ಷರ. ಆ ಎಂಬ ಸ್ವರ ಸೇರಿ ಏನ್ ಬರುತ್ತೆ? ಫ ತಲೆ ಕಪ್ಪು ಫ ಎಂಬ ಗುಣಿತಾಕ್ಷರ ಉಂಟಾಗುತ್ತದೆ. ನಂತರ ಫ ಎಂಬ ವ್ಯಂಜನಕ್ಕೆ ಆ ಅಂದ್ರೆ ಯಾವ ಸ್ವರಾಕ್ಷರ? ಆ. ಯಾವ ಸ್ವರಾಕ್ಷರ? ಆ. ಹಾಗೆ ಯಾವ ಗುಣಿತಾಕ್ಷರ ಚಿಹ್ನೆ ಇದೆ? ತಲೆ ಕಟ್ಟಿ ದೀರ್ಘ. ಸೊ ಇಲ್ಲಿ ಪ ಪ್ಲಸ್ ಆ ಇಸ್ ಕೊಟ್ಟು ಏನ್ ಬರುತ್ತೆ? ಫ ತಲೆ ಕಟ್ಟಿ ದೀರ್ಘ. ಫ. ನಂತರ ಫ ಎಂಬ ವ್ಯಂಜನಕ್ಕೆ ಆ ಅಂದ್ರೆ ಯಾವ ಸ್ವರಾಕ್ಷರ? ಇ. ಈಗ ಯಾವ ಚಿಹ್ನೆ ಬರುತ್ತೆ? ಗುಣಿಸಿ. ಫ ಪ್ಲಸ್ ಇಸ್ ಕೊಟ್ಟು ಏನ್ ಬರುತ್ತೆ? ಫ ಗುಣಿಸಿ ಪಿ. ನಂತರ ಫ ಎಂಬ ವ್ಯಂಜನಕ್ಕೆ ಈ ಅಂದ್ರೆ ಯಾವ ಸ್ವರಾಕ್ಷರ? ಈ. ಯಾವ ಸ್ವರಾಕ್ಷರ? ಈ. ಈಗ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಗುಣಿಸಿ ದೀರ್ಘ. ಸೊ ಫ ಪ್ಲಸ್ ಇ ಇಸಿ ಕೊಟ್ಟು ಏನ್ ಬರುತ್ತೆ? ಫ ಗುಣಿಸಿ ದೀರ್ಘ ಪಿ. ನಂತರ ಫ ಎಂಬ ವ್ಯಂಜನಕ್ಕೆ ಈ ಅಂದ್ರೆ ಯಾವ ಸ್ವರಾಕ್ಷರ? ಹೂ. ಹೂಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಕೊಂಬು. ಫ ಪ್ಲಸ್ ಹೂ ಇಸಿ ಕೊಟ್ಟು ಏನ್ ಬರುತ್ತೆ? ಫ ಕೊಂಬು ಫೂ. ಫ ಕೊಂಬು ಫೂ. ನಂತರ ಫ ಎಂಬ ವ್ಯಂಜನಕ್ಕೆ ಹೂ ಆದ್ಮೇಲೆ ಯಾವ ಸ್ವರಾಕ್ಷರ? ಊ. ಯಾವ ಸ್ವರಾಕ್ಷರ? ಊ. ನಂತರ ಗುಣಿತಾಕ್ಷರ ಚಿಹ್ನೆ ಏನ್ ಬರುತ್ತೆ? ಹೂಗೆ ಕೊಂಬನ್ ದೀರ್ಘ. ಸೊ ಫ ಪ್ಲಸ್ ಹೂ ಇಸಿ ಕೊಟ್ಟು ಏನ್ ಬರುತ್ತೆ? ಫ ಕೊಂಬನ್ ದೀರ್ಘ ಹೂ. ನೋಡಿಲಿ ಕೆಳಗಡೆ ಈಗಿಂದ ಹೀಗೆ ಕೊಂಬನ್ನ ಹಾಕ್ಬಿಡ್ತೀವಿ. ನಂತರ ಫ ಎಂಬ ವ್ಯಂಜನಕ್ಕೆ ಹೂ ಆದ್ಮೇಲೆ ಯಾವ ಸ್ವರಾಕ್ಷರ? ರು. ಯಾವ ಸ್ವರಾಕ್ಷರ? ರು. ರುಗೆ ಏನ್ ಚಿಹ್ನೆ? ಒಟ್ರ ಸುಳಿ. ಸೊ ಫ ಪ್ಲಸ್ ರು ಇಸಿ ಕೊಟ್ಟು ಏನ್ ಬರುತ್ತೆ? ಫಾಗೆ ಒಟ್ರ ಸುಳಿ ರು. ಫಾಗೆ ಒಟ್ರ ಸುಳಿ ರು. ನಂತರ ಫ ಎಂಬ ವ್ಯಂಜನಕ್ಕೆ ರು ಅಂದ್ರೆ ಯಾವ ಸ್ವರಾಕ್ಷರ? ಎಗೆ ಯಾವ ಚಿಹ್ನೆ ಬರುತ್ತೆ? ಏತ್ವ. ಸೊ ಫ ಪ್ಲಸ್ ಎ ಇಸಿ ಕೊಟ್ಟು ಏನ್ ಬರುತ್ತೆ? ಫಾಗೇತ್ವ ಪೇ. ಫಾಗೇತ್ವ ಪೇ. ನಂತರ ಫ ಎಂಬ ವ್ಯಂಜನಕ್ಕೆ ಎ ಅಂದ್ರೆ ಯಾವ ಸ್ವರಾಕ್ಷರ? ಎ. ಯಾವ ಸ್ವರಾಕ್ಷರ? ಎಗೆ ಯಾವ ಚಿಹ್ನೆ ಬರುತ್ತೆ? ಏತ್ವ ದೀರ್ಘ. ಏತ್ವ ಪ್ಲಸ್ ದೀರ್ಘ, ಏತ್ವ ದೀರ್ಘ. ಸೊ ಇಲ್ಲಿ ಫ ಪ್ಲಸ್ ಎ ಇಸಿ ಕೊಟ್ಟು ಏನ್ ಬರುತ್ತೆ? ಫಾಗೇತ್ವ ದೀರ್ಘ ಪೇ. ನಂತರ ಫ ಎಂಬ ವ್ಯಂಜನಕ್ಕೆ ಎ ಅಂದ್ರೆ ಯಾವ ಸ್ವರಾಕ್ಷರ? ಐ. ಐ ಗೆ ಯಾವ ಚಿಹ್ನೆ ಬರುತ್ತೆ? ಐತ್ವ. ಸೊ ಫ ಪ್ಲಸ್ ಐ ಇಸಿ ಕೊಟ್ಟು ಏನ್ ಬರುತ್ತೆ? ಫ ಐತ್ವ ಪೈ. ಫ ಐತ್ವ ಪೈ. ನಂತರ ಫ ಎಂಬ ವ್ಯಂಜನಕ್ಕೆ ಐ ಅಂದ್ರೆ ಯಾವ ಸ್ವರಾಕ್ಷರ ಬರುತ್ತೆ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಯಾವ ಚಿಹ್ನೆ ಬರುತ್ತೆ? ಓತ್ವ. ಸೊ ಫ ಪ್ಲಸ್ ಓ ಇಸಿ ಕೊಟ್ಟು ಏನ್ ಬರುತ್ತೆ? ಪ ಓತ್ವ ಪೋ. ಪ ಓತ್ವ ಪೋ. ನಂತರ ಫ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಓ. ಓಗೆ ಯಾವ ಚಿಹ್ನೆ ಬರುತ್ತೆ? ಓತ್ವ ದೀರ್ಘ. ಸೊ ಫ ಪ್ಲಸ್ ಓ ಇಸಿ ಕೊಟ್ಟು ಏನ್ ಬರುತ್ತೆ? ಪ ಓತ್ವ ದೀರ್ಘ ಓ. ಓತ್ವ ಪ್ಲಸ್ ದೀರ್ಘ, ಓತ್ವ ದೀರ್ಘ ಓ. ನಂತರ ಓ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಔ. ಯಾವ ಸ್ವರಾಕ್ಷರ? ಔ. ಅವ್ಗೆ ಯಾವ ಚಿಹ್ನೆ ಇದೆ? ಔತ್ವ. ಫ ಪ್ಲಸ್ ಅವ್ ಇಸಿ ಕೊಟ್ಟು ಏನ್ ಬರುತ್ತೆ? ಹಾಗೆ ಔತ್ವ ಪೌ. ನಂತರ ಫೋ ಎಂಬ ವ್ಯಂಜನಕ್ಕೆ ಅವ್ ಆದ್ಮೇಲೆ ಯಾವ ಸ್ವರಾಕ್ಷರ? ಅಂ. ಸಾರಿ, ಅವ್ ಆದ್ಮೇಲೆ ಔ. ಸಾರಿ, ಹಾಗೆ ಅನುಸ್ವರ ಸೊನ್ನೆ ಪಂ. ಹಾಗೆ ವಿಸರ್ಗ ಹಾಗೆ ಎರಡು ಸೊನ್ನೆ ಪಹ. ಯಾವ ಗುಣಿತಾಕ್ಷರಗಳು ನೋಡಿದ್ವಿ? ಫ ಫ ಪಿ ಪಿ ಹೂ ಹೂ ರು ಕೆ ಕೆ ಫೈ ಫ
ಇಷ್ಟು ಪಾ ದೀರ್ಘಾಕ್ಷರಗಳು. ನೀವು ಕೂಡ ಕ್ಲಾಸಲ್ಲಿ ಬಾಯಿ ಹೇಳಿಕೊಂಡು ಫಿಂಗರ್ ಸ್ಪೇಸ್ ಗ್ಯಾಪ್ ಕೊಟ್ಟು ಸ್ಮಾಲ್ ಲೈನಲ್ಲಿ ಗುಂಡಾಗಿ ನೀಟಾಗಿ ಒಮ್ಮೆ ಇದನ್ನು ಬರೆಯಿರಿ. ಇದಿಷ್ಟು ಪಾ ದೀರ್ಘಾಕ್ಷರಗಳ ಮುಂದಿನ ಅಕ್ಷರವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.